ಇತ್ತೀಚೆಗಷ್ಟೇ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವರು ಬೆಂಗಳೂರು ಹಾಗೂ ಮೈಸೂರಿನ ರಾಷ್ಟ್ರೀಯ ಹೆದ್ದಾರಿಯನ್ನು ಏನು ಉದ್ಘಾಟನೆ ಮಾಡಿದ್ರು ಲೋಕಾರ್ಪಣೆ ಮಾಡಿದ್ರು ಇವತ್ತು ಜನಸಾಮಾನ್ಯರು ಇಲ್ಲಿ ಕೇಳ್ತಾ ಇರತಕ್ಕಂತ ಪ್ರಶ್ನೆ ಇದು ಲೋಕಾರ್ಪಣೆ ಮಾಡಿದ್ರು ಅಥವಾ ಟೋಲಾರ್ಪಣೆ ಮಾಡಿದ್ರು ಅಂತಕಂತದ್ದು ಬಹಳ ಜನ ಇವತ್ತು ಕಾಮನ್ ಮ್ಯಾನು ಕೇಳ್ತಾ ಇರತಕ್ಕಂತ ಪ್ರಶ್ನೆಗಳು ಇವತ್ತು ಸರ್ಕಾರವೇ ಗೈಡ್ಲೈನ್ಸ್ ಮಾಡಿರುವ ಮೂಲಕವಾಗಿ ಇವತ್ತು ಕಾನೂನಾತ್ಮಕವಾಗಿ ನಾವು ಚರ್ಚೆ ಮಾಡೋದಾದ್ರೆ ಸರ್ವಿಸ್ ರಸ್ತೆ ಇಲ್ಲಿವರೆಗೂ ಪ್ರಾವಿಷನ್ ಆಗಿಲ್ಲ ಸರ್ವಿಸ್ ರಸ್ತೆ ಓಪನ್ ಆಗಿಲ್ಲ ಸರ್ವಿಸ್ ರಸ್ತೆ ಓಪನ್ ಆಗದಿರಾ ನೀವು ಬಹಳ ತರಾತುರಿಯಲ್ಲಿ ಇವಾಗ ಟೋಲ್ ಸಂಗ್ರಹ ಮಾಡ್ತಕ್ಕಂಥದ್ದು ಜನಸಾಮಾನ್ಯರ ಮೇಲೆ ಏರ್ತಕ್ಕಂಥ ಫ್ರೀಡಮ್ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಹಲವಾರು ಪ್ರಶ್ನೆಗಳಿದೆ ಇವತ್ತು ಇವತ್ತೇನು 135 ರೂಪಾಯಿ ಇವತ್ತು ಚಾರ್ಜ್ ಮಾಡ್ತಿದ್ದೀರಿ ಅಂದರೆ ಫಾಸ್ಟ್ ಟ್ಯಾಗಿಗೆ 130 ರೂಪಾಯಿ ಇಲ್ಲಾಂದರೆ 270 ರೂಪಾಯಿ ಇವತ್ತೇನು ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ನೀವು ಚಾರ್ಜ್ ಮಾಡ್ತಿದ್ದೀರಿ ಅಮೌಂಟ್ನ ಟೋಲ್ನ ಈಗ ನಾನು ಕೇಳ್ತಕ್ಕಂಥದ್ದು 120 ಕಿಲೋಮೀಟ್ರ್ ಹೋಗೋ ಡಿಸ್ಟೆನ್ಸ್ಗೆ ಹೋಗೋನು 135 ರೂಪಾಯಿ ಕಟ್ಟಬೇಕು 20 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಡಿಸ್ಟೆನ್ಸ್ಗೆ ಹೋಗೋನು 135 ರೂಪಾಯಿ ಕಟ್ಟಬೇಕು ಅಂತಕ್ಕಂಥದ್ದಾದರೆ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗ್ತದೆ ಸರ್ಕಾರ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳೆಲ್ಲಿದೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾಯಿಂದ ರೂಲ್ಸ್ ಇದೆ ಕಾನೂನಿದೆ 50 ಕಿಲೋಮೀಟ್ರ್ ರೇಡಿಯಸ್ಸಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳನ್ನ ನೀವು ಸ್ಥಾಪನೆ ಮಾಡಬೇಕಾಗ್ತದೆ ಅಪಘಾತಗಳಾಗ್ತದೆ ಅಥವಾ ಯಾರೋ ಒಂದು ಪಾಪ ಪ್ರೆಗ್ನೆಂಟ್ ಲೇಡಿ ಟ್ರಾವೆಲ್ ಆಗ್ತಾ ಇರ್ತಾಳೆ ಅಂದ್ಕೊಳ್ಳಿ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಆರೋಗ್ಯ ಇದಕ್ಕೆ ಹೊಣೆ ಯಾರು ಇದಕ್ಕೆ ಹೊಣೆ ಯಾರು ಶೌಚಾಲಯಗಳೆಲ್ಲಿದೆ ಸರ್ ಟಾಯ್ಲೆಟ್ಗಳೆಲ್ಲಿದೆ ಇವತ್ತು ಸ್ವಚ್ಛ ಭಾರತ್ ಬಗ್ಗೆ ಇವತ್ತು BJP ಏನು ದೊಡ್ಡ ಮಟ್ಟದ ಚರ್ಚೆ ಮಾಡಿದ್ರು ಎಲ್ಲಿ ನಿಮ್ಮ ಸ್ವಚ್ಛ ಭಾರತ್ ಬೆಂಗಳೂರು ಮೈಸೂರು ಹೆದ್ದಾರಿನಲ್ಲಿ ಸ್ವಚ್ಛ ಭಾರತ್ ಇಲ್ವೇ ಎಲ್ಲೋ ಬೇಕು ಹೆಣ್ಮಕ್ಳಿಗೆಲ್ಲೆಲ್ಲೋ ಬೇಕು ಸ್ವಾಮಿ 2-2.5 ಅವರ್ ಇವಾಗ ನೀವು ಟಾಯ್ಲೆಟ್ ಯೂಸ್ ಮಾಡಬೇಕಂದ್ರೆ ಎಲ್ಲ ಬೇಕು ಹೆಣ್ಮಕ್ಳು ಮಕ್ಕಳು ಮರಿ ಎಲ್ಲ ಬೇಕು ಸರ್ ಇದನ್ನ ಮೈಸೂರಿಗೆ ಕಂಪೇರ್ ಮಾಡುವಂತದ್ದು ಅಲ್ಲ ಅಲ್ಲ ಅದು ಸರ್ ಪ್ರಮುಖವಾಗಿ ಸರ್ ನಿನ್ನೆ 2 ವಿಚಾರನ ಸರ್ಕಾರದ ಪರವಾಗಿ ಇಲ್ಲಿ PDA ಮಾತಾಡ್ತಾರೆ ಸರ್ ಕೆಲವು ಕಡೆ ನಾವು ಟೋಲ್ ಸರ್ವಿಸ್ ವ್ಯವಸ್ಥೆ ಯಾಕೆ ಮಾಡಿಲ್ಲ ಅಂದ್ರೆ ಸರ್ವಿಸ್ ವ್ಯವಸ್ಥೆ ಮಾಡಿಬಿಟ್ರೆ ಎಲ್ಲರೂ ಅಲ್ಲೇ ಓಡಾಡ್ತಾರೆ ಇಲ್ಲಿ ಓಡಾಡುವಂತಾರೆ ನಮ್ಮ ಕಲೆಕ್ಷನ್ ಆಗಲ್ಲ ಅಂತ ಹಂಗಾದ್ರೆ ದೇ ಆರ್ ವೆರಿ ಕ್ಲಿಯರ್ ಇದು ಬರೀ ಶ್ರೀಮಂತರಿಗೆ ಮಾತ್ರ ರಸ್ತೆ ಇದು ಆರ್ಥಿಕವಾಗಿ ಯಾರ್ಯಾರು ಶಕ್ತಿಯುತವಾಗಿದ್ದಾರೆ ಸಮಾಜದಲ್ಲಿ ಅಂಥವ್ರಿಗೆ ಮಾತ್ರ ನಾ ಸ್ವಾಮಿ ರಸ್ತೆ ಇದು ಜನಸಾಮಾನ್ಯರಿಗೆ ರಸ್ತೆ ಅಲ್ವಾ ರೈತರಿಗೆ ರಸ್ತೆ ಓಡಾಡಬಾರ್ದ ಸ್ಟೂಡೆಂಟ್ಸ್ಗಳು ಓಡಾಡಬಾರ್ದ ಈ ರಸ್ತೆನಲ್ಲಿ ಏನು ಸರ್ ರೈತರಿಗೆ ಸ್ಟೂಡೆಂಟ್ಸ್ಗೆ ಆರ್ಥಿಕವಾಗಿ ಶಕ್ತಿ ಇಲ್ಲದೆ ಇರತಕ್ಕಂಥವ್ರು ಸರ್ವಿಸ್ ರಸ್ತೆಯಲ್ಲಿ ಓಡಾಡಬೇಕು ಶ್ರೀಮಂತರುಗಳು ಮಾತ್ರ ಈ ರಸ್ತೆ ಉಪಯೋಗ ಮಾಡಬೇಕಂಗಾದ್ರೆ ಸರ್ ನೋಡಿ ನಾನು ಒಂದು ಹೇಳ್ತಕ್ಕಂಥದ್ದು ಇವತ್ತು BJP ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಇವತ್ತು ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಹಾಗೂ ರಾಜ್ಯ ಸರ್ಕಾರ ಎರಡೂ ಕೂಡ ಇವತ್ತು BJP ಸರ್ಕಾರ ಇದೆ ಇವತ್ತು ಏನಾದರೂ ಕರ್ನಾಟಕ ರಾಜ್ಯದ ಬಗ್ಗೆ ಕಿಂಚಿತ್ತು ಏನಾದರೂ ಈ ದೇಶದ ಪ್ರಧಾನಮಂತ್ರಿಗಾಗಲಿ BJP ಸರ್ಕಾರಕ್ಕಾಗಲಿ ಕಾಳಜಿ ಇದೆ ಅಂತಕ್ಕಂಥದ್ದಾದರೆ ದಯಮಾಡಿ ಇವತ್ತೇನು ಇದು ಟೆಕ್ನಿಕಲ್ ಗ್ಲಿಚಸ್ ಇದೆ ರಸ್ತೆಗಳು ಇವತ್ತು ನಾನು ನಿನ್ನೆ ನೋಡ್ತಾ ಇದ್ದೆ ನಾನು ಮೈಸೂರು ಜಿಲ್ಲೆಯ ಸಂಸದರು ಮಾತನಾಡ್ತಾ ಇದ್ದರು ಅವರೊಂದು ಮಾತು ಹೇಳ್ತಾರೆ ಮೈಸೂರು ಜಿಲ್ಲೆ ಸಂಸದರು ನಮ್ಮ ಮನೆಯೇ ಕಟ್ಕೊಂಡಾಗ ಹೊಸದಾಗಿ ನಾವು ಮನೆ ಗೃಹಪ್ರವೇಶ ಮಾಡಿ ಹೋದಾಗ ಪ್ಲಂಬಿಂಗ್ ಸಮಸ್ಯೆಗಳಿರ್ತದೆ ಎಲೆಕ್ಟ್ರಿಕಲ್ ಸಮಸ್ಯೆಗಳಿರ್ತದೆ ಭಾಳ ಸಮಸ್ಯೆಗಳಿರ್ತದೆ ಆಮೇಲೆ ನಾವೆಲ್ಲ ಸರಿಪಡಿಸ್ಕೊಳ್ಳೋದಿಲ್ವಾ ಅಂತ ಕೇಳ್ತಾರಲ್ಲ ಸ್ವಾಮಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಪ್ರತಾಪ್ ಸಿಂಹ ಅವರೇ ನಿಮ್ಮ ಮನೆ ಕಟ್ಟೋದು ನಮ್ಮ ಮನೆ ಕಟ್ಟೋದು ನಮ್ಮ ಜೇಬಿನ ದುಡ್ಡಲ್ಲಿ ಇವತ್ತು ಈ ರಸ್ತೆ ಮಾಡಿರೋದು ನಿಮ್ಮ ಜೇಬಿನ ದುಡ್ಡಲ್ಲೂ ಅಲ್ಲ ನಮ್ಮ ಮನೆ ಜೇಬಿನ ದುಡ್ಡಲ್ಲೂ ಅಲ್ಲ ಇದು ಸರ್ಕಾರದ ದುಡ್ಡು ಸರ್ಕಾರದ ದುಡ್ಡು ಎಲ್ಲಿಂದ ಬರ್ತದೆ ಜನಸಾಮಾನ್ಯರು ಇವತ್ತು ತೆರಿಗೆ ರೂಪದಲ್ಲಿ ಕಟ್ತಕ್ಕಂಥ ಒಂದು ಹಣ ಏನಿದೆ ಅದನ್ನು ಬಳಕೆ ಮಾಡ್ಕೊಂಡು ಇವತ್ತು ರಸ್ತೆಗಳು ಮಾಡ್ತೀರಿ ಕಟ್ಟಡ ನಿರ್ಮಾಣ ಮಾಡ್ತೀರಿ ಇನ್ನೊಂದು ಮಾಡ್ತೀರಿ ಅಭಿವೃದ್ಧಿ ಕೆಲಸಗಳನ್ನ ಈ ಥರ ಒಬ್ಬ ಜನಸಾಮಾನ್ಯರು ಇವತ್ತು ಜನಪ್ರತಿನಿಧಿ ಆದವರು ಅಂತ ಒಂದು ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಆಮೇಲೆ ಅವ್ರ ಹಿಂದೆ ಏನು ಆರ್ಟಿಕಲ್ಸ್ ಬರೆಯೋರು ಅವರು ಪತ್ರಿಕೆಗಳಲ್ಲಿ ಇದ್ದು ಅವರು ಆರ್ಟಿಕಲ್ಸ್ನ ಬರೀತಾ ಇದ್ರು ಕಾಲಮ್ಸ್ನ ಬರೀತಾ ಇದ್ರು ಬರೀಲಿ ಇದ್ರ ಬಗ್ಗೆ ಅವರು 80 ಜನ ಸಾವನ್ನಪ್ಪಿದ್ದಾರೆ ಇವತ್ತು
ಮಾಡಬಾರದು ಅಂತಕ್ಕಂಥದ್ದಕ್ಕೆ ಪ್ರತಿಭಟನೆ ಮಾಡ್ತಾ ಇರೋದಲ್ವ ಸರ್? ನೋಡಿ ಸರ್, ನಾವಂತೂ ಈ ವಿಚಾರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತೀನಿ ಅಂತಕ್ಕಂಥದ್ದು ನಿನ್ನೆ ಕೂಡ ನಾನು ರಾತ್ರಿ ಅವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದ್ದಾರೆ. ನೇರವಾಗಿ ಇವತ್ತು ದೇವೇಗೌಡರು ಸಾಹೇಬರು ಇರ್ಬೋದು, ಕುಮಾರಣ್ಣ ಅವರು ಇರ್ಬೋದು, ಇಡೀ ಪಕ್ಷ ಇವತ್ತು ಪಕ್ಷಾತೀತವಾಗಿ ಕನ್ನಡಿಗರ ಪರವಾಗಿ ಇವತ್ತು ನಾವು ತೀವ್ರವಾಗಿ ಇದನ್ನು ಖಂಡಿಸ್ತೀವಿ. ಎಲ್ಲಿವರೆಗೂ ಇವರು ಟೆಕ್ನಿಕಲ್ ಗ್ಲಿಚಸ್ನ ಸರಿಪಡಿಸ್ಕೊಳ್ಳೋದಿಲ್ಲ, ಎಲ್ಲಿವರೆಗೂ ಸರ್ವಿಸ್ ರಸ್ತೆ ಓಪನ್ ಮಾಡೋದಿಲ್ಲ, ಅಲ್ಲಿವರೆಗೂ ಟೋಲ್ ಕಲೆಕ್ಟ್ ಮಾಡಬಾರ್ದು ಅಂತಕ್ಕಂಥದ್ದು ನಾವು ಭಾಳ ಸ್ಟ್ರಾಂಗ್ ಆಗಿ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಫ್ರೀಡಮ್ ಆಪಲ್ ಕಲಿತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.